ಓಕೆ, ಈಗ ಪರಮ್ಗೆ ಇನ್ನೊಂದಿಷ್ಟು ಕಷ್ಟ ಆಗ್ತಾ ಇದೆ. ಪರಮೇಶ್ವರ್ ಕೊಟ್ಟಂತ ಹಾರ್ಡ್ ಕ್ಯಾಶ್ ಅನ್ನ ಸೀಸ್ ಮಾಡಿಕೊಳ್ಳಲಾಗಿದೆ. 1,60,00,000 ರೂಪಾಯಿ ಐಟಿ ವಶಕ್ಕೆ ಪಡೆದುಕೊಂಡಿದೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಪರಮೇಶ್ವರ್ಗೆ ಜಮೀನು ಮಾರಿದಂತ ಮುನಿರಯ್ಯಗೆ ಇದೊಂದು ರೀತಿಯಾದಂತಹ ಮುನಿರಾಮಯ್ಯಗೆ ಇದೊಂದು ಶಾಕ್. 15 ದಿನದ ಹಿಂದಷ್ಟೇ ಭೂ ವ್ಯವಹಾರವನ್ನ ನಡೆದಿತ್ತಲ್ಲಿ ನೆಲಮಂಗಲದಲ್ಲಿ. 2 ಕೋಟಿ ರೂಪಾಯಿ ಹಾರ್ಡ್ ಕ್ಯಾಶ್ ಅನ್ನ ಪರಮೇಶ್ವರ್ ಕೊಟ್ಟಿದ್ರು ಅನ್ನೋ ಮಾಹಿತಿ ಇದೆ. ಜೊತೆಗೆ 3 ಕೋಟಿ ರೂಪಾಯಿ ಚೆಕ್ ಅನ್ನ ಪರಮೇಶ್ವರ್ ಕೊಟ್ಟಿದ್ರು. ಹಾಗಾಗಿ ಅದರಲ್ಲಿ ಈಗ ಕ್ಯಾಶ್ ಅನ್ನ ಏನಿದೆ ಅದನ್ನ ಸೀಸ್ ಮಾಡಿಕೊಳ್ಳಲಾಗಿದೆ. ನೆಲಮಂಗದಲ್ಲಿ 3 ಎಕರೆ ಜಮೀನು ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ದುಡ್ಡಿನ ವ್ಯವಹಾರದಲ್ಲಿ ಈಗ ಕಂಟಕ ಎದುರಾಗ್ತಾ ಇದೆ. ವಿಚಾರದಲ್ಲಿ ಏನೋ ಒಂದು ಐಟಿ ದಾಳಿ, ಏನೋ ನೆಲಮಂಗದ 4 ಭಾಗದಲ್ಲಿ ಐಟಿ ಅಧಿಕಾರಿಗಳನ್ನು ದಾಳಿ ಮಾಡಿದ್ರು. ಈಗ ಏನೋ ಪರಮೇಶ್ವರ್ ಅವರಿಗೆ ಒಂದು ಭೂಮಿಯನ್ನು ನೀಡಿದಂತಹ, ಮಾರಾಟಕ್ಕೆ ಇಡಿದಂಥ ಮುನಿರಾಮಯ್ಯವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೇಳೋಣ, ನಿನ್ನೆ ಯಾವ ರೀತಿ ಐ ಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು, ಏನನ್ನೆಲ್ಲ ಕೇಳಿದ್ರು ಅಂತೇಳಿ. ಸರ್ ನಮಸ್ತೆ. ಈಗ ನಿನ್ನೆ ಐ ಟಿ ಅಧಿಕಾರಿಗಳು ಬಂದಿರುವಂಥದ್ದು, ಈಗ ತಮ್ಮ ಯಾವ ಪ್ರಶ್ನೆ ಕೇಳಿದ್ರು, ಏನು ವಿಚಾರವಾಗಿ ದಾಳಿ ಮಾಡಿದ್ದೀವಿ ಅಂತ? ಸರ್, ನಮ್ಮನ್ನವರು ನೀವು ಜಮೀನು ಪರ್ಚೇಸ್ ಮಾಡಿದ್ದೀರಾ, ಅವ್ರಿಗೆ ಎಷ್ಟಕ್ಕೆ ಮಾಡಿದ್ದೀರಾ, ಏನು ಮಾಡಿದ್ದೀರಾ, ಕ್ಯಾಶ್ ಎಷ್ಟು ತಗೊಂಡಿದ್ದೀರಾ, ಚೆಕ್ ಎಷ್ಟು ತಗೊಂಡಿದ್ದೀರಾ ಅಂದರು. ನಾನು ಚೆಕ್ಕು 1.5 ಕೋಟಿ ಕೊಟ್ಟಿದ್ದಾರೆ, ಕ್ಯಾಶ್ 2 ಕೋಟಿ ಕೊಟ್ಟವ್ರೆ ಅಂತಂದೆ. ಇಲ್ಲ, ನಿಮ್ಗೆ ಇನ್ನೂ ಜಾಸ್ತಿ ಕೊಟ್ಟವ್ರೆ, ಹಂಗೆ ಕೊಟ್ಟವ್ರೆ, ಹಿಂಗೆ ಕೊಟ್ಟವ್ರೆ ಅಂತ ಅವರು ಹೇಳಿದ್ರು. ನಾನು ಸ್ಟಾರ್ಟಿಂಗ್ ಏನು ಪಾಯಿಂಟ್ ಹೇಳಿದ್ನು, ಲಾಸ್ಟು 1.5 ವರ್ಷವರೆಗೂ ನಂದು ಅದೇ ಮಾತು ಇಷ್ಟು ಹೇಳ್ದೆ. ಅವರು ತಿರ್ಗಿ ಅಲ್ಲಿ ಚೆಕ್ ಮಾಡಿರು, ಇಲ್ಲಿ ಚೆಕ್ ಮಾಡಿರು, ಮನೆಗಿರೋ ಡಾಕ್ಯುಮೆಂಟ್ಸ್ ಪೇಪರ್ಗಳು ಒಂದೂ ಬಿಡಲ್ಲ, ಎಲ್ಲ ಚೆಕ್ ಮಾಡಿರು. ಏನು ಚೆಕ್ ಮಾಡಿರೂ ಏನೂ ಸಿಗಲಿಲ್ಲ ಅವರಿಗೆ. ನಮ್ಗೆ ಈ ಪ್ರಾಪರ್ಟಿ ಬಿಟ್ಟರೆ ನಮ್ಗೆ ಯಾವುದು ಪ್ರಾಪರ್ಟಿ ನಮ್ಮ ಹೆಸರಿನಾಗ ಏನೂ ಇಲ್ಲ. ಇದಿದೆ ನಮ್ಮ ಅಪ್ಪ ತಾತನ ಆಸ್ತಿ, ಅದು ನಮ್ಮ ತಂದೆಯರಿಗೆ 3 ಮದುವೆ. 3 ಮದುವೆ ಒಳಗೆ ನಾನು ಮೊದಲನೇ ಹೆಂಡತಿ ಮಗ. ಇನ್ನಿದ್ದವರೆಲ್ಲ 2013ರಲ್ಲೇ ಲೀಸ್ ಡೀಡ್ ಮಾಡಿಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಈಗ ಅಲ್ಲಿಂದ ಇಲ್ಲೇವರೆಗೂ ನಾನು ಕೇಸ್ ನಡೆಸ್ಕೊಂಡೇ ಬಂದೆ. ನಮ್ಮ ಕೈಲೂ ಆಗೋಲ್ಲ, ಅವರು ಬಂದು ಸ್ವಲ್ಪ ಇದು ಮಾಡಿರು, ಏನೋ ನೋಡಪ್ಪ ಹಂಗೆ ಹಿಂಗೆ ಅಂತಂದು ನಮ್ಮನ್ನು ಪ್ರೆಸರ್ ಹಾಕಿರು. ಸರಿ, ನಾವಿನ್ನ ವಯಸ್ಸಾಯಿತು, ಕೇಸ್ ನಡೆಸೋಕ್ಕಾಗಲ್ಲ ಅಂತಂದು. ಸರಿ, ನಾವೇನು ಮಾಡಿದ್ರು, 3ನೇ ತಾರೀಕು ಕುಂದ್ಕೊಂಡು ನಾವು GPA ಮಾಡೋಕ್ಕೆ ಒಪ್ಕೊಂಡು ಮಾತಾಡ್ದು. ಮಾತಾಡಿದ್ಮೇಲೆ ಚೆಕ್ಕು 1.5 ಕೋಟಿ ಚೆಕ್ ಕೊಟ್ಟಿದ್ದಾರೆ, 2 ಕೋಟಿ ಕ್ಯಾಶ್ ಕೊಟ್ಟಿದ್ದಾರೆ. ಸರಿ, ಎಷ್ಟು ಗುಂಟೆ ಜಮೀನು, ಎಲ್ಲಿ ಇದ್ದಂಥ ಜಮೀನು? ತಿಪ್ಪಗುಂಡನಹಳ್ಳಿ ಒಳಗೆ ನಮ್ಮ ತಂದೆ ತಾತನ ಹೆಸರಿನಿಂದ 8 ಎಕರೆ ಜಮೀನಿತ್ತು. ಆ 8 ಎಕರೆ ಜಮೀನು ನಮಗಿನ್ನ ಯಾರಿಗೂ ಭಾಗ ಆಗಿಲ್ಲ. ನಮ್ಮ ತಂದೆ 3 ಮದುವೆ ಆಗಿರೋ ದೇಶ, ಇವರೆಲ್ಲ ನನ್ನ ಮೇಲೆ ಕೇಸ್ ಹಾಕೊಂಡಿದ್ರು ಭಾಗ ಕೊಡು ಅಂತ. ನಿಮ್ಮ ವ್ಯಾಪ್ತಿಗೆ 8 ಎಕರೆ ಜಮೀನು ಇತ್ತು ಸರ್? ನಿಮ್ಮ ವ್ಯಾಪ್ತಿಗೆ ಬರುವಂಥ 8 ಎಕರೆ ನೀವು ಪರಮೇಶ್ವರ್? ಇನ್ನು ಕೇಸೇ ತೀರ್ಮಾನ ಆಗಿಲ್ಲ ಸರ್, ಎಷ್ಟು ಬರ್ತದೆ ಎಷ್ಟು ಹೋಗ್ತದೆ ಅಂತ ಗೊತ್ತಾಗ್ತಿಲ್ಲ. ಅವರೇ ಹೇಳಿರೋದೇನು ಶಿವಪ್ರಸಾದ್ ಆರನೇ ಒಂದು ಭಾಗದಂತೆ ಎಲ್ಲರ ಹತ್ರ ಸೈನ್ ಹಾಕ್ಸಿ ಹಕ್ಕು ರಿಲೀಸ್ ಮಾಡಿಸ್ಕೊಂಡಿದ್ರು. ನಾವು ಕೇಸ್ ನಡೆಸ್ತಾ ಇದ್ದಾಗ ನೀವು ಅದು ಹೆಂಗೆ ಮಾಡಿಸ್ಕೊಂಡ್ರ ಅಂತ ಕೇಸ್ ನಡೀತಲೇ ಇತ್ತು. ಈಗಲೂ ಕೇಸ್ ನಡೀತಲೇ ಇದೆ, ಕೇಸ್ ಏನಾಗ ಕಂಪ್ಲೀಟ್ ಕ್ಲಿಯರ್ ಆಗಿಲ್ಲ. ನಮ್ಮ ಭಾಗ ಬರೋ ಸೇರಿಗೆ ನಾನು 5.5 ಕೋಟಿಗೆ ಮಾತಾಡಿ ಇದು ಮಾಡಿದ್ದೀನಿ. ಸುಮಾರು ಒಂದು ಅಂದಾಜು 3 ಎಕರೆ ಜಮೀನು ಬರ್ಬೋದಾ ನಿಮ್ಮ ವ್ಯಾಪ್ತಿಗೆ? ಸರ್, ಅದು 3 ಎಣತಿದಿರಿಗೆ ಭಾಗ ಆದರೆ 2.5 ಎಕರೆನೇನೋ 2.5-2.75 ಎಕರೆ ಬರ್ತದೆ. ಅದರೊಳಗೆ ನಮ್ಮ ಅಕ್ಕ ಒಬ್ಬರು ಬೇರೆ ಇದ್ದರು, ಅವರು ರಿಲೀಸ್ ಮಾಡಿಕೊಟ್ಟಿದ್ದಾರೆ 2013ರಲ್ಲೇ. ಈಗ ಅವ್ರಿಗೂ ಒಂದು ಭಾಗ ಹೋದರೆ ನನ್ನ ಭಾಗಕ್ಕೆ ಏನು 1 ಎಕರೆ 15 ಕುಂಟ ಇಲ್ಲ 18 ಕುಂಟ ಬರ್ಬೋದು. ಸರ್, ಈಗ ಐ ಟಿ ಅಧಿಕಾರಿಗಳೇನು ಸಮನ್ಸ್ ನೀಡಿದ್ದಾರೆ ಏನು ಅಂತ ನಾಳೆ? ಸಮನ್ಸ್ ಕೊಟ್ಟಿದ್ದಾರೆ. ಸೋಮವಾರ ನೀನು SR ಇದಕ್ಕೆ ಬಂದು ನೀನು ಅಟೆಂಡ್ ಆಗಬೇಕಪ್ಪ ಅಂತ ಹೇಳಿದ್ದಾರೆ. ಸಮನ್ಸ್ ಎಲ್ಲ ಕೊಟ್ಟು ರಾತ್ರಿ 1:30-2 ಗಂಟೆವರೆಗೂ ಇದ್ದು ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದಾರೆ ಸಮನ್ಸ್ ಕೊಟ್ಟು. ಇದು ಏನು ಮುನಿರಾಮಯ್ಯವರ ಮಾತು, ಸೋಮವಾರ ಕಚೇರಿಗೆ ಹಾಜರಾಗುವಂತೆ ಸಮಸ್ಯೆ ನೀಡಿದರೆ ನಾನು ಯಾವುದೇ ರೀತಿ ಈಗ ತನಿಖೆಗೂ ಬದ್ಧ ಇದ್ದೇವೆ, ನಾವು ಯಾವುದೇ ರೀತಿ ಅಕ್ರಮದ ಭಾಗಿಯಿಲ್ಲ, ನಮ್ಮ ಪಿತ್ರಾಜಿದ ಆಸ್ತಿಯನ್ನು ನಾವು ಮಾರಿರುವಂಥದ್ದು ಅಂತೇಳಿ ಹೇಳ್ತಾ ಇರುವಂಥದ್ದು. ಪಬ್ಲಿಟಿವಿಗಾಗಿ ಪ್ರಕಾಶ್, ನೆಲಮಂಗಲ. ಓಕೆ, ಅದು ಮುನಿರಾಮಯ್ಯ ಅವರು. ಅಂದರೆ ನೆಲಮಂಗಲದಲ್ಲಿ 3 ಎಕರೆ ಜಮೀನಿನ ವಿಚಾರ ಏನು ನಿನ್ನೆಯಿಂದನೂ ಕೇಳಿ ಬರ್ತಾ ಇತ್ತು. ಅದಕ್ಕೆ ಅವರು ಯಾರು ದಾಳಿ ನಡೆದಿತ್ತು ಆ ದಾಳಿ ನಡೆದಂಥ ವ್ಯಕ್ತಿ ಮಾತನಾಡ್ತಾ ಇದ್ದು. ಅವ್ರು ಹೇಳಿದ್ದಿಷ್ಟೇ, ನಾನು 3 ಎಕರೆಯನ್ನು ಕೊಟ್ಟಿದ್ದೆ, ಅದಕ್ಕೆ ಅವರು ಮಾತನಾಡಿಕೊಂಡು ದುಡ್ಡಿನ ವ್ಯವಹಾರ ಕೂಡ ಎಲ್ಲ ನಡೆದಿತ್ತು. 3.5 ಕೋಟಿಯನ್ನು ಚೆಕ್ ಮೂಲಕವಾಗಿ ಕೊಟ್ಟರು, ಇನ್ನು 2 ಕೋಟಿಯನ್ನು ನನಗೆ ಕ್ಯಾಶ್ ರೂಪದಲ್ಲಿ ಕೊಟ್ಟಿದ್ದರು. ನಿನ್ನೆ ITI ಅವರು ಬಂದು ಎಲ್ಲ ವಿಚಾರಣೆಯನ್ನು ಮಾಡಿದರು. ರಾತ್ರಿ 1:30 ವರೆಗೂ ಕೂಡ ನಾನು ವಿಚಾರಣೆಯನ್ನು ಮಾಡಿದರು. ಆರಂಭದಿಂದಲೂ ನಾನು ಏನು ಹೇಳಿದೆ ಅದನ್ನೇ ಹೇಳಿದ್ದೀನಿ. ಅವರು ಎಷ್ಟು ಕೊಟ್ಟಿದ್ದಾರೆ ಅದನ್ನೇ ಹೇಳಿದ್ದೀನಿ ನಾನು. ಸಮನ್ಸ್ ಕೂಡ ಕೊಟ್ಟಿದ್ದಾರೆ, ಸೋಮವಾರ ನಾನು ವಿಚಾರಣೆಗೆ ಹಾಜರಾಗ್ತೀನಿ, ಸಮನ್ಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಿ ಹೇಳಿದರು. ನಾನು ಕೂಡ ಸಮನ್ಸನ್ನು ಕೊಟ್ಟಿದ್ದನ್ನೇ ಹಾಜರಾಗಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಹಲವಾರು ವಿಚಾರಗಳನ್ನು ಹೇಳ್ತಾ ಇದ್ದರೆ ಇದು ಜಮೀನು ವಿಚಾರಕ್ಕೆ ಮಾತ್ರ, ಅವರು ನೆಲಮಂಗಲದಲ್ಲಿ ಆಗಿರುವಂಥ ಈ ಜಮೀನು ವಿಚಾರಕ್ಕೆ. ಅದು 2 ಕೋಟಿ ಕ್ಯಾಶ್ ಕೊಟ್ಟಿದ್ದಾರೆ, ಚೆಕ್ಕಿನ ಸಮಸ್ಯೆ ಆಗೋದಿಲ್ಲ. 2 ಕೋಟಿಯ ಕ್ಯಾಶ್ ಏನು ಕೊಟ್ಟರು, ಆ ಕ್ಯಾಶು
ದಾಖಲೆಯಲ್ಲಿದೆಯಾ ಇಲ್ವಾ, ಇದು ದೊಡ್ಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಅವು ಕೂಡ ಲೆಕ್ಕಾಚಾರವನ್ನು ಹಾಕ್ತಾರೆ. ಅದಕ್ಕೆ ದಾಖಲೆಗಳನ್ನು ಕೊಟ್ಟರೆ ಯಾವುದೇ ರೀತಿಯಂಥ ಸಮಸ್ಯೆ ಆಗೋದಿಲ್ಲ. ಯಾವುದೋ ಒಂದು ಮೂಲವನ್ನು ತೋರಿಸ್ಬೇಕಾಗುತ್ತೆ, ಇಲ್ಲಿಂದಿತ್ತು ಕ್ಯಾಶು ನಾನು ಕೊಟ್ಟಿದ್ದೀನಿ ಅಂಥೇಳಿ. ಬಟ್ ಕ್ಯಾಶ್ ಮೂಲಕವಾಗಿ 2 ಕೋಟಿ ಈಗ ಟ್ರಾನ್ಸ್ಫರ್ ಮಾಡೋಕ್ಕೂ ಆಗಲ್ಲ, ಆ ವ್ಯವಹಾರವನ್ನು ಮಾಡೋ ಹಾಗಿಲ್ಲ. ಅದಕ್ಕೆ ನಿಯಮಗಳನ್ನು ಕೂಡ ತಂದಾಗಿದೆ. ಹಾಗಾಗಿ ಅಲ್ಲೂ ಕೂಡ ಸಮಸ್ಯೆ ಉಂಟಾಗುತ್ತೆ. ಬಟ್ ಅದರ ಮೂಲವನ್ನು ತೋರಿಸಿದಾಗ ನಿಮಗೆ ಏನಾದರೂ ಬಿಸ್ನೆಸ್ಸಿಗೆ ಇದ್ದರೆ ಅದನ್ನು ಕೊಡಬಹುದು. ಬಟ್ ಈ ರೀತಿಯಾಗಿ ಕ್ಯಾಶ್ ವ್ಯವಹಾರ ಆದಾಗ ಸ್ವಲ್ಪ ಕಷ್ಟ ಆಗಬಹುದು.